ಒಂದು ಚಿಕ್ಕ ತಪ್ಪು ಒಟ್ಟು ಬದುಕನ್ನೇ ಬದಲಾಯಿಸಿಬಿಡುತ್ತೆ. ಕಣ್ಣಲ್ಲಿ ಕಥೆ ಹೇಳುವೆ ನೀನು, ಕೈ ಹಿಡಿದು ನಡೆಸುವೆನು ನಾನು. ಅವಳೇನ್ ಹೇಳಿದ್ಲು? ಯು ಆರ್ ಅ ಸ್ವೀಟ್ ಹಾರ್ಟ್. ಬ್ಲಾಕ್ಬಸ್ಟರ್ ಚಲನಚಿತ್ರ ತಿರು ಈಗ ವೀಕ್ಷಿಸಿ ಕೇವಲ ಸನ್ನೆಕ್ಸ್ ನಲ್ಲಿ ಮಾತ್ರ. 4K ಗುಣಮಟ್ಟದಲ್ಲಿ ಡಾಲ್ಬಿ ಅಟ್ಮಾಸ್ ಧ್ವನಿಯಲ್ಲಿ ನೋಡೋಕೆ ಈಗಲೇ ಡೌನ್ಲೋಡ್ ಮಾಡಿ ಸನ್ನೆಕ್ಸ್ ಆಪ್. ಸ್ವಾಮಿಗಳ ಆಶೀರ್ವಾದ ತಗೋ. ನಾನು ದೇವ್ರ ಸೇವೆ ಮಾಡೋ ಸ್ವಾಮಿನೇ, ಆ ವೀರಭದ್ರ ಪೂಜೆ ಮಾಡ್ತೀನಿ. ಹೌದಾ? ತುಂಬಾ ಸಂತೋಷ. ಹೋಗಿ ಕಂಕಣ ಕಟ್ಟಿ. ಆಗ್ಲಿ ಸ್ವಾಮಿ. ತಗೊಳ್ಳಿ ಕಂಕಣ, ಹುಡುಗನಿಗೆ ಕಂಕಣ ಕಟ್ಟಿ. ನನ್ನ ಮನಸ್ಸಿಗೆ ಈಗ ಸ್ವಲ್ಪ ನೆಮ್ಮದಿ ಆಯ್ತಪ್ಪ. ಹುಡುಗಿ ಮಾವ ಹುಡುಗಿಗೆ ಕಂಕಣ ಕಟ್ಟಿ. ಅಮ್ಮ ಹಾರ ತಕೊಡಿ. ಹೋಗಮ್ಮ ಹಾರ ಕೊಡು. ಅಮ್ಮ ಸೋದರ ಮಾವನ ಕೈಲಿ ಕೊಡಿ. ಸ್ವಾಮಿ ತಾಳಿನ ತೆಗೆದುಕೊಡಿ. ಅಪ್ಪ ವೀರಭದ್ರ, ಗಂಡ ಹೆಂಡ್ತಿರು ಸಂತೋಷವಾಗಿ ನೂರು ಕಾಲ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಪ್ಪ. ನಿಮ್ಮ ಮನೆ ದೇವ್ರನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ನೀನು ಹುಡುಗಿಗೆ ತಾಳಿ ಕಟ್ಟಪ್ಪ. ತಸ್ಮೈ ಬ್ರಹ್ಮಚ ಬ್ರಹ್ಮಾಚ ಆಯುಕೀರ್ತಿ ಮೃಗಾಂ ದುದೋ ಸುಮಂಗಲ್ಯ ದೇವತಾಭ್ಯೋ ನಮಃ. सहस्रपाद ಬನ್ನಿ ವಧುವರರು ಸ್ವಾಮೀಜಿಗಳ ಆಶೀರ್ವಾದ ತಗೊಳ್ಳಿ, ನಂತರ ತಂದೆ ತಾಯಿಗಳ ಆಶೀರ್ವಾದ ತಗೊಳ್ಳಿ, ಗುರು ಹಿರಿಯರಿಗೆಲ್ಲ ನಮಸ್ಕಾರ ಮಾಡ್ಕೊಳ್ಳಿ. ನೂರು ಕಾಲ ಸುಖವಾಗಿ ಬಾಳಿಮ್ಮ. ಶ್ರೀ ಗುರು ದೇವತಾ ಆಶೀರ್ವಾದ ಸದಾ ಕಾಲ ಸಿದ್ಧಾರ್ಥಂ, ಮಾತಾ ಪಿತ್ರ ಆಶೀರ್ವಾದ ಸದಾ ಕಾಲ ಸಿದ್ಧಾರ್ಥಂ, ದಂಪತಿ ದೇವತಾಭ್ಯೋ ಸದಾ ಕಾಲ ಸಿದ್ಧಾರ್ಥಂ, ಮಾತೃ ದೇವತಾ ಆಶೀರ್ವಾದ ಸದಾ ಕಾಲ ಸಿದ್ಧಾರ್ಥಂ, ಸುಖವಾಗಿ ಸಂತೋಷವಾಗಿ ಬಾಳಿ, ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡೋಣ. ಸದಾ ಕಾಲ ಸಿದ್ಧಾರ್ಥಂ ಸಕಲ ಪರಿವಾರ ದೇವತಾ ಆಶೀರ್ವಾದ ಸದಾ ಆಶೀರ್ವಾದ ತಗೊಳ್ಳಿ, ಮಾತೃ ಸಹಿತ ಪಿತೃ ದೇವತಾ ಆಶೀರ್ವಾದ ಕಾಪಾಡಲಿ. ಗಮಾಯು ನಡೀರಿ ಅಪ್ಪ ಅಮ್ಮನ ಹತ್ರ ತೊಳಿ. ಬನ್ನಿ ಅದಕ್ಕೆ ಜಯಕ್ಕ ಉಡುಗೊರೆ ಅಂತ ಕೊಡೋದಕ್ಕೆ ಹುಡುಗಿ ಕಡೆಯವರು ಅಣ್ಣ ತಮ್ಮಂದಿರು ಅಂತ ಯಾರಾದ್ರೂ ಬರ್ಬೇಕಲ್ವಾ? ಅವ್ರ ಕಡೆ ಯಾರಿದ್ದಾರೆ? ಅಯ್ಯೋ, ಅವ್ರ ಅಣ್ಣ ತಮ್ಮಂದ್ರೆ ಯಾರು ಇಲ್ಲ, ಇರೋರೆಲ್ಲ ನಮ್ ಕಡೆಯವರೇನೆ. ಅಮ್ಮ, ನಮ್ ಶ್ರೀರಾಮ್ ಇದ್ದಾನಮ್ಮ. ಏನು ಶ್ರೀರಾಮನ? ಅವನು ನಿಮ್ಮ ಅಣ್ಣನ ಮಗ ಅಲ್ಲ, ಅವನು ಅದ್ ಹೇಗೆ ಅಣ್ಣ ತಮ್ಮ ಮಾಡೋ ಶಾಸ್ತ್ರ ಮಾಡಕ್ ಸಾಧ್ಯ? ಇಲ್ಲಮ್ಮ, ನಾವ್ ಯಾವತ್ತೂ ಆ ರೀತಿ ಹೇಳಿ ಬೆಳೆಸಿಲ್ಲ. ಈ ಬೆಂಗಳೂರಿನವರು ಹೊಸ ಹೊಸ ಶಾಸ್ತ್ರ ಕಂಡು ಹಿಡಿತಾವ್ರಪ್ಪ. ಸರಿ, ಏನೋ ಒಂದು ಮಾಡ್ಕೊಂಡು ಹೋಗ್ರಿ. ಶ್ರೀರಾಮ್, ಕಂಗ್ರಾಟ್ಸ್, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಯಾವಾಗಲೂ ಖುಷಿಯಾಗಿರಿ. ಹಾಂ, ಏನಪ್ಪ ಗಂಡಿಗೆ ಸರ ಅಂತ ಹಾಕ್ತಿದ್ದೀರಾ? ಅದು ಕುತ್ತಿಗೆಗೆ ಬೇಡ, ಕಿವಿ ತನಕನೂ ಹೋಗ್ತಾ ಇಲ್ವಲ್ಲಪ್ಪ. ಅವ್ರೇನು ಇಟ್ಕೊಂಡಿಲ್ಲ ಅಂತ ಹೇಳ್ತಾವ್ರ, ಏನೋ ಅವ್ರ ಕೈಲಿದ್ದ ಕಷ್ಟಪಟ್ಟು ಆಗ್ತಾವ್ರೆ. ಏನಮ್ಮ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಏ ಶ್ರೀರಾಮ, ಯಾಕೋ ಈ ತರ ಮಾತಾಡ್ತಾ ಇದೀಯಾ? ಮತ್ತೇನಪ್ಪ ಸುಮ್ನಿರಮ್ಮ. ಏನ್ ಸುಮ್ದಿರೋದಪ್ಪ, ನೆನ್ನೆಯಿಂದನೂ ನೋಡ್ತಾನೆ ಇದೀನಿ, ಪ್ರತಿಯೊಂದಕ್ಕೂ ಕೊಂಕು. ಏನಪ್ಪ ಈಗ ಮತ್ತೇನ್ ಸಮಸ್ಯೆ ಆಯ್ತು? ಏನಿಲ್ಲಮ್ಮ, ಏನಿಲ್ಲ. ಏನಪ್ಪ ಏನಿಲ್ಲ? ನೀನ್ ಬರೋ. ಏ ನೀನ್ ಸುಮ್ನಿರಪ್ಪ, ಯಾವಾಗ್ಲೂ ಹಿಂಗೆ ಮಾಡ್ತೀಯ. ಯಾರೇನಾದ್ರು ಅನ್ಸ್ಕೋಬೇಕು, ಏನಾದ್ರು ಮಾಡ್ತಾರೆ ಅನ್ಸ್ಕೋಬೇಕು. ರೆಡಿ, ಸುಮ್ನೆ. ಸರಿ ಸರಿ, ನಮ್ ಸಂಬಂಧಿಕರು ತುಂಬಾ ಜನ ಇದ್ದಾರೆ, ಅವ್ರ ಹತ್ರೆಲ್ಲ ಆಶೀರ್ವಾದ ತಗೋಬೇಕು. ನೀವಿಲ್ಲೇ ಇರಿ, ನಾನು ಗಂಡು ಹೆಣ್ಣು ಕರ್ಕೊಂಡೋಗಿ ಆಶೀರ್ವಾದ ಮಾಡಿಸ್ಕೊಂಡು ಕರ್ಕೊಂಡ್ಬರ್ತೀನಿ. ಬನ್ನಿ 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 ಜನ್ನಿ. ಬಿಡಪ್ಪ, ಏನಪ್ಪ ಇದೆಲ್ಲ? ಅವ್ರು ಇಷ್ಟೊಂದೆಲ್ಲ ಮಾತಾಡ್ತಿದ್ದಾರೆ, ನೀವ್ ನೋಡಿದ್ರೆ ಸುಮ್ನೆ ಇರು ಅಂತಿದ್ರಲ್ಲ. ನಾವೇನಪ್ಪ ತಪ್ಪು ಮಾಡಿದೀವಿ? ನಮ್ಮಿಂದ ಏನು ತಪ್ಪು ಆಗದೆ ಇದ್ರು ನಾವು ತಾಳ್ಮೆಯಿಂದ ಇರ್ಬೇಕು. ಡ್ಯಾಡ್, ನಾವ್ ಯಾಕೆ ತಾಳ್ಮೆಯಿಂದ ಇರ್ಬೇಕು? ನಾವೇನ ಅವ್ರ ಗುಲಾಮ್ರ? ಏಯ್ ಸುಮ್ನಿರೇ, ಸಾಕು. ದೊಡ್ಡೋರ್ ಹೇಳಿದನ್ನ ಸ್ವಲ್ಪ ಕೇಳ್ಬೇಕು. ಅಂಕಲ್, ಎಲ್ಲಾ ಫಾರ್ಮಾಲಿಟೀಸ್ ಮುಗೀತಲ್ಲ, ಈಗ್ಲಾದ್ರೂ ಫೋಟೋಸ್ ತಗೊಳ್ಳೋಣ. ಅದೆಲ್ಲ ಏನು ಬೇಡಪ್ಪ, ಅವರು ಬೇಡ ಅಂತ ಹೇಳಿದ್ರಲ್ವಾ, ನನಗೂ ಅದೇ ಸರಿ ಅನ್ಸುತ್ತೆ. ನಂದು ಕೆಲವು ವಿಷಯ ಹಂಗೂ ಹಿಂಗೂ ಆದ್ರೂ ಮದುವೆ ಅಂತೂ ಚೆನ್ನಾಗಾಯ್ತು, ಅಷ್ಟು ಸಾಕು.